ಇಷ್ಟೊತ್ತಿಗೆ ಈಗಾಗಲೇ ಅವ್ರ ರಾಜೀನಾಮೆ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯ ದೊಡ್ಡ ಮುಂಡ, ಈ ಜಗಮುಂಡನಿಗೆ ಬುದ್ಧಿ ಕಲಿಸ್ತಕ್ಕಂತ ಕೆಲಸವನ್ನ ಇವತ್ತು ಜನ ಮಾಡ್ತಾ ಇದ್ದಾರೆ. ಅಡಿಕೆ ಕದ್ರೂ ಕಳ್ಳನೆ, ಆನೆ ಕದ್ರೂ ಕಳ್ಳನೆ. ನೀವು ರಾಜಭವನವನ್ನ ದುರ್ಬಳಕೆ ಮಾಡ್ಕೊತಾ ಇದೀರಿ, ರಾಜಕೀಯಕ್ಕೆ ಬಳಸ್ಕೊತಾ ಇದೀರಿ ಅಂತ. ರಾಜೀನಾಮೆ ಕೊಟ್ರೆ ಅಲ್ಲಿಗೆ ನಮ್ಮ ಹೋರಾಟಕ್ಕೂ ಬೆಲೆ ಸಿಗ್ತದೆ. ದಲಿತರ ರಕ್ತ ಏನಾದ್ರೂ ಅವ್ರ ಮೈಯಲ್ಲಿ ಅರ್ದಿದ್ರೆ ಭವಿಷ್ಯ ಇದ್ರ ಬಗ್ಗೆ ಅವರೇ ಪ್ರಸ್ತಾಪ ಮಾಡಬೇಕಾಗಿತ್ತು, ಇದನ್ನ ಅವರೇ ವಿರೋಧಿಸಬೇಕಾಗಿತ್ತು. ಮೈಸೂರು ಚಲೋ ಪಾದಯಾತ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಹಾದು ಹೋಗ್ತಿದೆ. ಬಿಜೆಪಿ ಜೆಡಿಎಸ್ ಜಂಟಿ ಈ ಮೈಸೂರು ಚಲೋ. ನನ್ನ ಜೊತೆಗ ಚಲವಾದಿ ನಾರಾಯಣ ಸ್ವಾಮಿ ಅವರು, ಬಹಳ ಅಟವಾದಿ ಚಲವಾದಿ. ಎಸ್ ಸಿ ಎಸ್ ಟಿ ನಿಗಮದ ಹಣ ಏನು, ನಿಮ್ಮ ಹಣವನ್ನು ಕೂಡ ಅಲ್ಲಿ ಬಳಸ್ಕೊಂಡಿದ್ದಾರೆ ಬೇರೆ ಗ್ಯಾರಂಟಿಗಳಿಗೆ. ವಾಲ್ಮೀಕಿ ನಿಗಮದಲ್ಲಿ ಚರ್ಮ, ಈ ಚರ್ಮಕ್ಕೆ ಸರಿಯಾದ ಪೆಟ್ಟು ಬೀಳ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಎರಡನೇದು, ಇವತ್ತು ಏನು ಲೂಟಿ ಮಾಡಿದ್ದಾರೆ ಇದು ಅವರಿಗೆ ಚೆನ್ನಾಗೆ ಗೊತ್ತಿದೆ, ಚೆನ್ನಾಗೆ ಗೊತ್ತಿದೆ. ಇಷ್ಟೊತ್ತಿಗೆ ಈಗಾಗಲೇ ಅವ್ರ ರಾಜೀನಾಮೆ ಕೊಡ್ಬೇಕಾಗಿತ್ತು. ಆದ್ರೆ ಮುಂಡುತನ ಅನ್ನೋದಿದೆಯಲ್ಲ, ಅದೇನೋ ಗಜಮಂಡ ಅಂತಾರಲ್ಲ, ಸಿದ್ದರಾಮಯ್ಯ ದೊಡ್ಡ ಮುಂಡ. ಈ ಮುಂಡುತನ ಜಗಮಂಡ, ಈ ಜಗಮಂಡನಿಗೆ ಬುದ್ಧಿ ಕಲಿಸ್ತಕ್ಕಂತ ಕೆಲಸವನ್ನ ಇವತ್ತು ಜನ ಮಾಡ್ತಾ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಳ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಗೌರವ ಇದ್ರೆ, ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಅವರು ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ ಅನ್ನೋದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಬಿಸಾಕಿ ಹೋಗ್ಬೇಕಾಗಿತ್ತು. 187 ಕೋಟಿ ನುಂಗಿದ್ರಲ್ಲ, ಇನ್ನೇನು ನೀವೇ ಒಪ್ಕೊಂಡ್ರಿ? 187 ಅಲ್ಲ 89 ಅಂತಾರಪ್ಪ. ಒಪ್ಕೊಂಡ್ರಲ್ಲ, ಅಷ್ಟಕ್ಕಾದ್ರೂ ಒಪ್ಕೊಂಡ್ರಲ್ಲ. ನಾವ್ 1 ರೂಪಾಯಿ ಕದ್ರು ಕದ್ಲ ಕಳ್ಳ, ನೀವು 1000 ರೂಪಾಯಿ ಅಡಕೆ ಗೋದ್ಮಾನ ಆನೆ ಕೊಟ್ರು ಬರಲ್ಲ, ಅದು ಗಾದೆ ಮಾತು ಬರೋದಿಲ್ಲ. ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ. ಅದಕ್ಕೆ ಕಳ್ಳ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಜೊತೆಗೆ ದಲಿತರ ಜಮೀನು, ಆ ಜಮೀನು 92ರಲ್ಲಿ ಅಕ್ವಿಜಿಷನ್ ಆಗಿದೆ, ಮೂಡ ಅಕ್ವೈರ್ ಮಾಡಿ ಆಯ್ತು. ಆಗ ನಿಮಗೂ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಪರಿಹಾರ ಕೊಟ್ಟಾಯ್ತು, ನಿಮಗೂ ಅದಕ್ಕೆ ಸಂಬಂಧ ಇಲ್ಲ. 98ರಲ್ಲಿ ಡಿನೋಟಿಫಿಕೇಶನ್ ಹೆಂಗಾಯ್ತದೋ, ನೀವೇ ಉಪ ಮುಖ್ಯಮಂತ್ರಿ ಇದ್ರಿ, ಯಾವಾಗ್ಲೂ ನಿಮ್ಮ ಹೆಸರಿಲ್ಲ ಅಲ್ಲಿ. 2004ರವರೆಗೂ ನಿಮ್ಮ ಕುಟುಂಬಕ್ಕೂ ಆ ಜಮೀನಿಗೆ ಸಂಬಂಧ ಇಲ್ಲ. ಆಮೇಲೆ ನೀವು ಇವಾಗ ಕ್ಲೇಮ್ ಮಾಡ್ತಿದ್ದೀರಿ. ಓಕೆ, ನಾನು ಕೇಳ್ತೇನೆ, ನಿಮ್ಮ ಜಮೀನು ಆದ್ರೆ ನಿಮ್ಮ ಜಮೀನನ್ನ ನೋಟಿಫಿಕೇಶನ್ ಮಾಡಿದ್ದು ಯಾವತ್ತು? ಮೂಡ ಯಾವತ್ತು ನಿಮ್ಮ ಜಮೀನನ್ನ ನೋಟಿಫಿಕೇಶನ್ ಮಾಡಿದ್ದು? ಎಲ್ಲಿ ಆಧಾರ ತೋರಿಸಿ. ನಿಮ್ಮ ಜಮೀನು ನೋಟಿಫಿಕೇಶನ್ ಆಗೇ ಇಲ್ಲ, ನಿಂಗನ ಜಮೀನು ನೋಟಿಫಿಕೇಶನ್ ಆಗಿದ್ದು, ಪರಿಹಾರ ಅವರು ಪಡೆದಿದ್ದು. ಆದ್ರೆ ನೀವು ನಿಮಗೆ ಕೊಡಬೇಕಾಗಿರೋ ಪರಿಹಾರ ಯಾವುದು? 62 ಕೋಟಿ ರೂಪಾಯಿ ಆ 3 ಎಕರೆ 16 ಗುಂಟೆ ಜಮೀನು ವ್ಯಾಲ್ಯೂವೇಶನ್ ನೀವು ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಯ್ಯ ಸ್ವತಃ 62 ಕೋಟಿ ಕ್ಲೈಮ್ ಮಾಡ್ತಾರೆ 3 ಎಕರೆ 16 ಗುಂಟೆಗೆ. ಈಗಿರ್ಬೇಕು ಸಂಡೆ ಕೋರ್ಟ್ ಇರುತ್ತೇನ್ರಿ, ಕೋರ್ಟ್ ಇರಲ್ಲ ಅವತ್ತು ಲಾಯರ್ ಅವರು. ಕೋರ್ಟ್ ಇದೆ ಇರೋ ದಿನ ಸಿದ್ದರಾಮಯ್ಯ ಲಾಯರ್ ಅಲ್ಲ, ಝೀರೋ. ಹಂಗಿದ್ಮೇಲೆ ಸುಮ್ ಸುಮ್ನೆ ನಾನ್ ಲಾಯರ್ ಅಂದ್ರೆ ಆಗತ್ತಾ? ನೀವು ರಾಜಭವನವನ್ನ ದುರ್ಬಳಕೆ ಮಾಡ್ಕೊತಾ ಇದೀರಿ, ರಾಜಕೀಯಕ್ಕೆ ಬಳಸ್ಕೊತಾ ಇದೀರಿ ಅಂತ. ನಿಮ್ಮ ಸರ್ಕಾರ ಇರುವಾಗ ಅದೇ ಮಾಡಿದ್ರ? ನೀವೇನಾದ್ರೂ ನಿಮ್ಮ ಸರ್ಕಾರ ಇದ್ದಾಗ ನೀವು ದುರ್ಬಳಕೆ ಮಾಡಿದ್ದು ದಿಟವಾದ್ರೆ ಇವತ್ತು ನೀವು ಅದನ್ನ ಹೇಳೋದು ಸರಿ ಇದೆ. ಇಲ್ಲ ನೀವು ಮಾಡಿಲ್ಲ ಅಂದ್ರೆ ಅದಕ್ಕೊಂದು ಗೌರವ ಇದೆ, ಘನತೆ ಇದೆ, ಅದನ್ನ ಎತ್ತಿ ಹಿಡಿಬೇಕಾದ್ದು ನಿನ್ನ ನನ್ನ ಧರ್ಮ. ನೀವು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ 3 ಕಾಸಿನ ಕಿಮ್ಮತ್ತಿಲ್ಲ. ಸೊ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಅವರೇನಾದ್ರೂ ಸಂವಿಧಾನಕ್ಕೆ ಗೌರವ ಕೊಡೋರಾದ್ರೆ, ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳಿಗೆ ಗೌರವ ಕೊಡೋದಾದ್ರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರಾದ್ರೆ ಕೊಡ್ತಾರೆ. ಇಲ್ಲ ಅಂತಂದ್ರೆ ಮಂಡುತನವನ್ನು ಹಿಂಗೆ ಮುಂದುವರಿಸ್ತಾರೆ, ನಮ್ಮ ಹೋರಾಟವನ್ನು ನಾವು ಹಿಂಗೆ ಮುಂದುವರಿಸ್ತೇವೆ. ವಾಟ್ ನೆಕ್ಸ್ಟ್, ಫೈನಲ್ ಆಗಿ ಏನಾಗುತ್ತೆ? ಮೈಸೂರು ತಲುಪ್ತೀರಿ ನಾಳೆ? ನಾಳೆ ಇದು ಹೌದು, ಮೈಸೂರು ತಲುಪದ ಮೇಲೆ ವಾಪಸ್ ಬರಲೇಬೇಕು. ಬೆಂಗಳೂರಿಗೆ ಬರ್ತೀವಿ, ಮತ್ತಿನ್ನೆಲ್ಲೆಲ್ಲಿ ಹೋಗ್ಬೇಕು, ಏನೇನು ಹೋರಾಟ ಮಾಡಬೇಕು ಮತ್ತೆ ರೂಪಿಸ್ತೇವೆ, ಮಾಡ್ತೇವೆ. ಸೊ ಅಂತಿಮವಾಗಿ ಏನ್ ಸಂದೇಶ ಕೊಡ್ತೀರಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ? ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ನೀವು ಸಿದ್ಧರಾಗಿರ್ರಿ, ಹೋರಾಟ ಇದು ಸಹಜ, ನಾವು ಹೋರಾಟ ಮಾಡ್ತಾನೆ ಇರೋಣ. ಅವ್ರು ಎಷ್ಟು ದಿನಗಳ ಕಾಲ ಈ ರೀತಿ ಹಿಂಗೆ ಮುಂದೂಡ್ತಾ ಹೋಗ್ತಿರ್ತಾರೋ ಅಷ್ಟು ದಿನಗಳ ಕಾಲ ನಮಗೆ ದೊಡ್ಡ ಆಹಾರವಾಗಿ ಸಿಗ್ತಾರೆ. ಅವರು ಒಂದು ಸಮಯ ತೀರ್ಮಾನ ತಗೊಂಡು ರಾಜೀನಾಮೆ ಕೊಟ್ರೆ ಅಲ್ಲಿಗೆ ನಮ್ಮ ಹೋರಾಟಕ್ಕೂ ಬೆಲೆ ಸಿಗ್ತದೆ,
ಪ್ರಜಾಪ್ರಭುತ್ವಕ್ಕೂ ಬೆಲೆ ಸಿಗ್ತದೆ, ಸಂವಿಧಾನಕ್ಕೂ ಬೆಲೆ ಸಿಗ್ತದೆ. ನೀವು ಹೇಳ್ತಿರುವಂತೆ ಪ್ರಕರಣ ನಡೆದಿರುವಂತೆ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಎಸ್ಸಿ ಎಸ್ಟಿಗಳಿಗೆ ಅನ್ಯಾಯ ಆಗಿದೆ, ಆದ್ರೆ ಈ ಜನಗಳಿಗೆ ಅರ್ಥ ಆಗಿದೆಯಾ, ಸಮುದಾಯದ ಜನಗಳಿಗೆ ಅರ್ಥ ಆಗಿದೆಯಾ? ನೋಡಿ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ಬಹಳ ಚೆನ್ನಾಗಿ ಕಾಂಗ್ರೆಸ್ ಕಲ್ತಿದೆ. ಅದಕ್ಕೇನೆ ಎಮೋಷನಲ್ ಬ್ಲಾಕ್ ಮೇಲ್ ಏನ್ ಮಾಡ್ತಾರೆ ಗೊತ್ತಾ, ಅಂಬೇಡ್ಕರ್ ಫೋಟೋವನ್ನ ಎಲ್ಲಾ ಸಭೆಗಳಲ್ಲಿ ಇಡ್ತೇವೆ ಅನ್ಬಿಡೋದು. ಜನ ಖುಷಿ ಆಗ್ಬಿಡ್ತಾರೆ ನಮ್ಮ ದಲಿತ ಸಮುದಾಯಗಳು, ಆದ್ರೆ ನಮ್ದು 25,000 ಹೊಡ್ಕೊಂಡು ನುಂಗ್ಬಿಡೋದು. ನಮ್ 25,000 ಕೋಟಿ ನುಂಗ್ಬಿಡ್ತಾರೆ. ಕಡೆ ಎಐಸಿಸಿ ಅಧ್ಯಕ್ಷರು, ದಲಿತ ನಾಯಕರು, ದೊಡ್ಡ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಸಚಿವರು, ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಮುನಿಯಪ್ಪ, ಶಿವರಾಜ್ ತಂಗಡಗಿ, ಇಂಗ್ಲಿಷ್ ದೊಡ್ಡದಾಗೈತೆ, ಅವರೆಲ್ಲ ಯಾಕೆ ಇದನ್ನ ಮಾತಾಡ್ತಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ? ಬಹುಶಃ ದಲಿತರ ರಕ್ತ ಅವ್ರ ಮೈಯಲ್ಲಿ ಅರಿತಾ ಇಲ್ಲ ಅಂತ ಕಾಣುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ದಲಿತರ ರಕ್ತ ಏನಾದರೂ ಅವ್ರ ಮೈಯಲ್ಲಿ ಅರ್ದಿದ್ರೆ ಬಹುಶಃ ಇದ್ರ ಬಗ್ಗೆ ಅವರೇ ಪ್ರಸ್ತಾಪ ಮಾಡಬೇಕಾಗಿತ್ತು, ಇದನ್ನ ಅವರೇ ವಿರೋಧಿಸಬೇಕಾಗಿತ್ತು. ಇವತ್ತು ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು, ನಿಮ್ಮ ಕಣ್ಣು ಮುಂದೆ ನಿಮ್ಮ ಸರ್ಕಾರ ಲೂಟಿ ಮಾಡಿದ್ರು, ನೀವು ಇವತ್ತಿಗೂ ಮಾತಾಡ್ಲಿಕ್ಕೇನೆ ತಾವು ರೆಡಿ ಇಲ್ಲ ಅಂತಂದ್ರೆ ನಿಮ್ಮ ಬಗ್ಗೆ ದಲಿತ ಸಮುದಾಯಕ್ಕೆ ಅನುಮಾನ ಇದೆ. ನೇರವಾಗಿ ಅನುಮಾನವನ್ನ ನೇರವಾಗಿ ವಿಧಾನ ಪರಿಷತ್ನ ನೀವು ಪ್ರತಿಪಕ್ಷ ನಾಯಕರಿದ್ದೀರಿ, ಸದನದಲ್ಲಿ ಎಲ್ಲಾ ಈ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಸಚಿವರಿಗೆ ಇದೇ ದಾಟಿಲ್ ಪ್ರಶ್ನೆ ಮಾಡ್ತೀರಾ? ಸಾಧ್ಯ ಇದೆಯಾ? ಎಲ್ಲರಿಗೂ ಮಾಡ್ತೇನೆ. ಸಾಧ್ಯ ಇದೆ? ಎಲ್ಲರಿಗೂ ಮಾಡ್ತೇನೆ. ಯಾಕೆ ಗೊತ್ತಾ, ನಾನು ಸರಿ ಇದ್ರೆ ನಾನು ಎಲ್ಲರ ತಪ್ಪುಗಳನ್ನು ಮಾತಾಡಬಹುದು, ನಾನೇ ತಪ್ಪು ಮಾಡಿದ್ರೆ ಇನ್ನೊಬ್ಬರ ತಪ್ಪನ್ನು ನಾನು ಮಾತಾಡಕ್ ಆಗೋದಿಲ್ಲ. ಆದ್ರೆ ನನಗೆ ಆ ಭಯ ಇಲ್ಲ, ನಾನು ಮಾತಾಡ್ತೇನೆ. ಎಸ್, ಇದಿಷ್ಟು ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ದಲಿತರು ಅಂತ ಕಾಂಗ್ರೆಸ್ ನಲ್ಲಿ ಅಧಿಕಾರ ಪಡ್ಕೊಂಡಂತವರ ಮೈಯೆಲ್ಲ ದರಿತಿಲ್ಲ ರಕ್ತ, ಹಾಗಾಗಿ 24,000 ಕೋಟಿಯನ್ನ ಬೇರೆ ಬಳಸ್ಕೊಂಡ್ರು ಯಾರು ಕೇಳ್ತಿಲ್ಲ. ಎಸ್ ಟಿ ಸಮುದಾಯದಲ್ಲಿ ಅಗಣ ಆಗಿದ್ರು, ಅಗಣ ಅವ್ರಕ್ಕಿಂತ ಲೂಟಿ ಆಗಿದ್ರು ಕೂಡ ಅದ್ರ ಬಗ್ಗೆ ಚಕಾರ ಆಯ್ತಾ ಇಲ್ಲ. ಸೊ ಹಾಗಾಗಿ ಜನಗಳಿಗೆ ಇದು ಅರ್ಥ ಆಗಿದೆ, ಖಂಡಿತವಾಗಿ ಇದಕ್ಕೆ ಜನ ತೀರ್ಪು ಕೊಡ್ತಾರೆ. ದಪ್ಪು ಚರ್ಮ, ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾ ಇಲ್ಲ, ಬಟ್ ಕೊಡೋವರೆಗೂ ಬಿಡಲ್ಲ ಅನ್ನೋದು ಇವ್ರ ಮಾತು. ತಾವೇನ್ ಹೇಳ್ತೀರಿ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಮಾತಿನ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.